ನಮಸ್ಕಾರ ಗೆಳೆಯರೇ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನನ್ನ ಹೆಸರು ಸೂರಜ್ ಅಂತ. ಗೆಳೆಯರೇ, ಈ ಒಂದು ಚೀನಾ ದೇಶ ಭಾರತ ದೇಶದ ಗಡಿ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದನ ತನ್ನ ಮೇಲೆ ಹೇಳ್ಕೊಂಡಿದೆ. ಹಾಗೆ ನಮ್ಮ ನೆರೆಯ ಪಾಕಿಸ್ತಾನ ದೇಶಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಕೊಟ್ಬಿಟ್ಟು ನಮ್ಮ ಭಾರತ ದೇಶದ ವಿರುದ್ಧ ಎತ್ಕಟ್ಲಿಗೆ ಅದು ನೋಡ್ತಾ ಇದೆ. ಇದೆಲ್ಲ ಕಾರಣಗಳಿಂದಾಗಿ ಈ ಒಂದು ಚೀನಾ ದೇಶಕ್ಕೆ ಒಂದು ಬುದ್ಧಿ ಕಲಿಸ್ಬೇಕು, ಇದಕ್ಕೊಂದು ಶಾಸ್ತ್ರ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಒಂದು ಪ್ರಜೆಗಳು ಏನು ಮಾಡಿದರೆ ಅಂದರೆ, ಚೀನಾ ದೇಶದ ಒಂದು ವಸ್ತುಗಳ ವಿರುದ್ಧವಾಗಿ ಅದನ್ನು ಬಹಿಷ್ಕರಿಸಬೇಕು ಮತ್ತು ಒಂದು ಚೀನಾ ದೇಶದ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಪಾಕಿಸ್ತಾನ ಮತ್ತು ಚೀನಾ ದೇಶದ ವಿರುದ್ಧವಾಗಿ ಏನು ತಮ್ಮ ಒಂದು ನಿಲುವುಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ಒಂದು ಪ್ರತಿಭಟನೆಗಳು ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗೋಗ್ತಾ ಇದೆ. ಆದರೆ ಅದನ್ನು ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಾವು ಬಳಸ್ತಕ್ಕಂಥ ಒಂದು 100% ಐಟಮ್ಸ್ಗಳಲ್ಲಿ 80-85% ಐಟಮ್ಸ್ಗಳು ಚೀನಾದೇಶದ್ದೇ ಅಂದರೆ ನಿಜಕ್ಕೂ ತುಂಬ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ನಾವು ಭಾರತೀಯರಾಗಿ ನಾವು ಕೇವಲ ಪ್ರತಿಭಟನೆಗಳನ್ನು ಈಗ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಯಲ್ಲಿರೋ ಎಲ್ಲ ಐಟಮ್ಸ್ಗಳು ಒಂದು 80% ಐಟಮ್ಗಳು ಚೀನಾದೇಶದ್ದೇ ಅಂದರೆ ನಿಜಕ್ಕೂ ತುಂಬ ಬೇಸರ ಆಗುತ್ತೆ. ಆದರೆ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರುವಂಥ ಒಂದು ಪ್ರಮುಖವಾದಂಥ ಒಂದು ಅಂಶ ಏನಪ್ಪ ಅಂದರೆ, ಚೀನಾ ದೇಶದಲ್ಲಿರುವಂಥ ಒಂದು ಪ್ರಜೆಗಳು, ಅಲ್ಲಿನ ಯುವಕರು ಮತ್ತು ಅಲ್ಲಿನ ಒಂದು ಸರ್ಕಾರಕ್ಕೆ ತನ್ನ ದೇಶದ ಕುರಿತು, ತನ್ನ ದೇಶದ ಆರ್ಥಿಕತೆ ಮತ್ತು ಒಂದು ಏನು ವಾಣಿಜ್ಯ ಒಂದು ಇದರ ಕುರಿತು ವಿಶೇಷವಾದಂಥ ಒಂದು ದೇಶಾಭಿಮಾನ ಸ್ವಾಭಿಮಾನ ಅನ್ನೋದಿದೆ. ಅದು ನಮ್ಮ ಭಾರತೀಯರಲ್ಲಿ ಇಲ್ಲ. ನೀವು ನನ್ನಲ್ಲಿ ಪ್ರಶ್ನೆ ಮಾಡ್ಬೋದು, ಏನಪ್ಪ ಅದು ಅಂಥ ದೇಶಭಕ್ತಿ ನಮ್ಮ ಭಾರತೀಯರಲ್ಲಿ ಇಲ್ಲದೇ ಇರೋದು, ನಾವು ಭಾರತೀಯರು ಏನು ಬೇಕಾದರೂ ಸಿದ್ಧ ಹಾಗೆ ಹೀಗೆ ಅಂತ ಹೇಳ್ತೀವಿ. ಆದರೆ ಗೆಳೆಯರೇ, ಇಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ, ಚೀನಾ ದೇಶದಲ್ಲಿರುವಂಥ ಒಂದು ಪ್ರಜೆಗಳಿಗೆ ಒಂದು ವಿಶೇಷವಾದಂಥ ಒಂದು ದೇಶಭಕ್ತಿ ಒಂದು ಸ್ವಾಭಿಮಾನ ಅನ್ನೋದಿದೆ. ಅದೇನು ಅಂತ ಹೇಳ್ತೀನಿ. ನಮಗೆಲ್ಲೂ ಗೊತ್ತೇ ಇದೆ ಚೀನಾ ದೇಶ ಎಷ್ಟು ದೊಡ್ಡದು. ಇಡೀ ಜಗತ್ತಿನಲ್ಲಿರುವಂಥ ಒಂದು ಎಲ್ಲ ದೇಶಗಳಿಗೂ ಮತ್ತು ಜಗತ್ತಿನಲ್ಲಿರುವಂಥ ದೊಡ್ಡ ದೊಡ್ಡ ಒಂದು ಸ್ಮಾರ್ಟ್ಫೋನ್ಗಳನ್ನು ಚೀನಾ ದೇಶದಿಂದಲೇ ರಫ್ತು ಆಗುವಂಥದ್ದು ಮತ್ತು ಚೀನಾ ದೇಶದಿಂದಲೇ ಅದರೊಂದು ಬಿಡಿ ಭಾಗಗಳು ಅದೊಂದು ಏನು ಕಚ್ಚಾ ವಸ್ತುಗಳು ಸಪ್ಲೈ ಆಗುವಂಥದ್ದು. ನಮ್ಮ ದೇಶದಲ್ಲಿರುವಂಥ ಒಂದು 80-90% ಇರುವಂಥ ಸ್ಮಾರ್ಟ್ಫೋನ್ಗಳು ಚೀನಾ ದೇಶದ್ದೇ. ಆದರೆ ನಿಮ್ಮೆಲ್ಲರಿಗೂ ಒಂದು ನೆನಪಿರಲಿ, ಚೀನಾ ದೇಶದಲ್ಲಿ ಗೂಗಲ್ ಅನ್ನೋದು ಈಗಲೂ ಇಲ್ಲ. ಅವರು ಪ್ರೊಡ್ಯೂಸ್ ಮಾಡುವಂಥ ಮೊಬೈಲ್ಗಳು ನಮ್ಮ ದೇಶದಲ್ಲಿ ಬಂದರೆ ಮಾತ್ರ ಈ ಒಂದು ಗೂಗಲ್ ಇರುತ್ತೆ. ಅವ್ರ ದೇಶದಲ್ಲಿ ಈ ಒಂದು ಗೂಗಲ್ ಅನ್ನೋದು ಇಲ್ಲೇ ಇಲ್ಲ. ಗೂಗಲ್ ಅಷ್ಟೇ ಅಲ್ಲ, ಗೂಗಲ್ನ ಯಾವುದೇ ಪ್ರಾಡಕ್ಟ್ಸ್ಗಳು, ಗೂಗಲ್ ಆಗಿರ್ಬೋದು, ಗೂಗಲ್ನ ಜಿಮೇಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಪ್ಲೇಸ್ಟೋರ್ ಆಗಿರ್ಬೋದು, ಹ್ಯಾಂಗ್ ಔಟ್ಸು, ಇದ್ಯಾವುದೂ ಚೀನಾ ದೇಶದಲ್ಲಿ ಇಲ್ಲೇ ಇಲ್ಲ. ಗೂಗಲ್ ಅನ್ನೋದು ಚೀನಾ ದೇಶಕ್ಕೆ ಬಂದರೆ ಎಲ್ಲಿ ನಮ್ಮ ಚೀನಾ ದೇಶದ ಹಣ ಆ ಒಂದು ಏನು ಎಲ್ಲ ಗೂಗಲ್ ಸಂಸ್ಥೆಗೆ ಬೇರೆ ದೇಶದ ಸಂಸ್ಥೆಗೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಚೀನಾ ದೇಶ ಈಗಲೂ ಗೂಗಲನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಬದಲಾಗಿ ಅವರೇನು ಮಾಡಿದ್ದಾರೆ ಅಂದರೆ, ಗೂಗಲ್ ಸರ್ಚ್ ಇಂಜಿನ ಬದಲಾಗಿ ಅವರು Baidu.com ಅಂತ ಅಲ್ಲಿ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಾಗೆ ನಾವೆಲ್ಲ ಬಳಸ್ತಕ್ಕಂಥ ಒಂದು ಯೂಟ್ಯೂಬ್, ಗೂಗಲ್ ಅವರ ಯೂಟ್ಯೂಬ್ ಚೀನಾ ದೇಶದಲ್ಲಿ ಈಗಲೂ ಕೂಡ ಇಲ್ಲ. ಚೀನಾ ದೇಶದವ್ರು ಏನು ಮಾಡ್ತಿದ್ದಾರೆ ಅಂದರೆ, Youku.com ಅಂತೇಳಿ ಅವರೇ ಒಂದು ವೆಬ್ಸೈಟ್ನ ಶುರು ಮಾಡಿಕೊಂಡು ಅದ್ರ ಮೂಲಕ ಅವ್ರು ಬಳಸ್ತಾ ಇದ್ದಾರೆ. ಹಾಗೆ ಚೀನಾ ದೇಶದಲ್ಲಿ ಜಿಮೇಲ್ ಅನ್ನೋದು ಇಲ್ಲವೇ ಇಲ್ಲ, ಅವ್ರು ಬಳಸ್ತಾ ಇದ್ದಾರೆ Qq Mail ಅಂತೇಳಿ. ಹಾಗೆ ಚೀನಾ ದೇಶದಲ್ಲಿ ಗೂಗಲ್ ಕ್ರೋಮ್ ಅನ್ನೋದು ಇಲ್ಲೇ ಇಲ್ಲ. ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್, ಒಪೆರಾ ಮೇನ್ ಇವೆಲ್ಲ ಇಲ್ಲೇ ಇಲ್ಲ ಚೀನಾ ದೇಶದಲ್ಲಿ. ಚೀನಾ ದೇಶದವ್ರು ಬಳಸುವಂಥ ಒಂದು ಸರ್ಚ್ ಇಂಜಿನ್ ಅಥವಾ ಒಂದು ಏನು ಒಂದು ಬ್ರೌಸರ್ ಅಂದರೆ UC Browser. ಗೆಳೆಯರೆ, ಚೀನಾ ದೇಶದ್ದು ಈ ಒಂದು UC Browser ಚೀನಾ ದೇಶದವ್ರು ಡೆವಲಪ್ ಮಾಡಿರುವಂಥ ಈ ಒಂದು ಬ್ರೌಸರ್, ಅದನ್ನು ಮಾತ್ರ ಅವ್ರು ಬಳಸ್ತಾರೆ. ಬೇರೆ ಯಾವುದೇ ದೇಶದ ಬ್ರೌಸರ್ನ ಅವ್ರು ಬಳಸೋದೂ ಇಲ್ಲ, ಅವರಿಗೆ ಅಲ್ಲಿ ನಿರ್ಬಂಧ ಇದೆ. ಆದರೆ ನಾವು ಭಾರತೀಯರು ಈ ಒಂದು UC Browser ಸಿಕ್ಕಾಪಟ್ಟೆ ಬಳಸ್ಕೊಂಡು ಆರಾಮಾಗಿ ಮಜಾ ಮಾಡ್ತಾ ಇದ್ದೀವಿ, ಎಲ್ಲ ಹಣನ ಆ ಒಂದು ದೇಶಕ್ಕೆ ಕೊಡ್ತಾ ಇದ್ದೀವಿ. ಹಾಗೆ ಗೆಳೆಯರೆ, ನೀವು ಪ್ರಶ್ನೆ ಮಾಡ್ಬೋದು, ಆಯಿತು ಗೂಗಲ್ ಆಯ್ತು, ಇವಾಗ ಗೂಗಲಲ್ಲಿ ಇನ್ನೇನು ಅಂತೇಳಿ. ಗೆಳೆಯರೆ, ಕೇವಲ ಗೂಗಲ್ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ ವ್ಯಾಟ್ಸಪ್ನ ಜಗತ್ತಿನಲ್ಲಿ ಎಷ್ಟು ಜನ ಬಳಸ್ತಾ ಇದ್ದಾರೆ ಅಂತೇಳಿ. 100 crore ಅಧಿಕ ಜನ ವ್ಯಾಟ್ಸಪ್ನ ಬಳಸ್ತಾ ಇದ್ದಾರೆ. ಆದರೆ ನೀವು ಚೀನಾ ದೇಶಕ್ಕೆ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ವ್ಯಾಟ್ಸಪ್ ವರ್ಕ್ ಆಗೋದಿಲ್ಲ, ಅಲ್ಲಿ ವ್ಯಾಟ್ಸಪ್ಗೆ ನಿರ್ಬಂಧ ಇರಲಾಗಿದೆ. ಚೀನಾ ದೇಶದವ್ರು ಏನು ಮಾಡ್ತಾರೆ ಅಂದರೆ, WeChat ಬಳಸ್ತಾರೆ, WeChat ಅಂತೇಳಿ ಅದನ್ನು ಬಳಸ್ತಾರೆ. ಅಲ್ಲೂ ಈ ಒಂದು ವ್ಯಾಟ್ಸಪ್ ಅನ್ನೋದು ಇಲ್ಲವೇ ಇಲ್ಲ. ಹಾಗೆ ನೀವು ಪ್ರಶ್ನೆ ಮಾಡ್ಬೋದು, Facebook ಇದೆಯಾ ಅಂತೇಳಿ. ಗೆಳೆಯರೆ, Facebook ಯಾರ ಹತ್ರ ಇರಲ್ಲ ಹೇಳಿ, ಅದು ಕೂಡ 100-150 crore ಹೆಚ್ಚಿನ ಜನ ಫೇಸ್ಬುಕ್ನ ಬಳಸ್ತಾ ಇದ್ದಾರೆ ಜಗತ್ತಿನಲ್ಲಿ. ಆದರೆ ಚೀನಾ ದೇಶಕ್ಕೆ ನೀವು ಹೋದರೆ ಫೇಸ್ಬುಕ್ ಅನ್ನೋದು ಇಲ್ಲೇ ಇಲ್ಲ. ಯಾವುದೇ ಚೀನಾ ದೇಶದವರ ಅಕೌಂಟ್ ನಿಮಗೆ ಫೇಸ್ಬುಕ್ಕಲ್ಲಿ ಸಿಗೋದಿಲ್ಲ. ಸಿಕ್ಕರೂ ಅವೆಲ್ಲ ಫೇಕ್ ಅಕೌಂಟ್ಗಳು ಅಥವಾ ಇನ್ಯಾವುದೋ ಅಕೌಂಟ್ಗಳಾಗಿರ್ತವೆ. ಚೀನಾ ದೇಶದವ್ರು ಏನು ಮಾಡಿದ್ದಾರೆ ಅಂದರೆ, Renren.com ಅಂತೇಳಿ ಒಂದು ವೆಬ್ಸೈಟ್ನ ಶುರು ಮಾಡ್ಕೊಂಡಿದ್ದಾರೆ. ಇದು ಹೆಂಗಿದೆ ಅಂದರೆ, ಸೇಮ್ ಫೇಸ್ಬುಕ್ ಹೇಗಿದೆಯೋ ಅದೇ ರೀತಿ ವರ್ಕ್ ಆಗುತ್ತೆ. ಹಾಗೆ ಚೀನಾ ದೇಶದಲ್ಲಿ ನೀವು ನೋಡ್ಬೋದು Amazon.com. Amazon ಎಲ್ಲೆಲ್ಲಿ ಇಲ್ಲ ಹೇಳಿ, ಜಗತ್ತಿನ ಹಲವಾರು ದೊಡ್ಡ ದೊಡ್ಡ ಒಂದು ಮೇಜರ್ ಕಂಟ್ರೀಸ್ಗಳಲ್ಲಿ Amazon ಅನ್ನೋದಿದೆ. ಭಾರತದಲ್ಲೂ Amazon.in ಅನ್ನೋದಿದೆ. ಆದರೆ ಚೀನಾ ದೇಶಕ್ಕೆ ಈ ಒಂದು Amazon ಈಗಲೂ ಕೂಡ ಕಾಲಿಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ, ಎಲ್ಲಿ ನಮ್ಮ ಚೀನಾ ದೇಶದ ಹಣನ ಬೇರೆ ದೇಶ ಲೂಟಿ ಮಾಡ್ಕೊಳ್ಳುತ್ತೆ ಅಂತೇಳಿ ಈ ಒಂದು ಚೀನಾ ದೇಶ ಏನು ಮಾಡಿದೆ ಅಂದರೆ, Amazon ನಿರ್ಬಂಧ ಹೇರಿದೆ. ಅವ್ರೇನು ಬಳಸ್ತಾ ಇದ್ದಾರೆ ಅಂದರೆ, Alibaba.com ಅಥವಾ AliExpress.com ಇದನ್ನು ಬಳಸ್ತಾ ಇದೆ. ಆದರೆ ಈ ಒಂದು AliExpress, Alibaba.com ಕೂಡ ಈಗ ಸದ್ಯಕ್ಕೆ ಭಾರತಕ್ಕೆ ಕಾಲಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನಮ್ಮ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ.
ಗೆಳೆಯರೇ ಇಷ್ಟರಲ್ಲೇ ನೀವು ಥಿಂಕ್ ಮಾಡ್ಬೋದು ಚೀನಾ ದೇಶದವರೊಂದು ಮನಸ್ಥಿತಿ, ಚೀನಾ ದೇಶದಲ್ಲಿರುವಂಥ ಪ್ರಜೆಗಳ ಮನಸ್ಥಿತಿ ಹೇಗಿದೆ ಅಂತೇಳಿ. ಅವರು ತಮ್ಮ ಒಂದು ದೇಶದ ವಸ್ತುಗಳನ್ನೇ ಬೆಳೆಸಬೇಕು, ತಮ್ಮ ದೇಶದವರಿಗೆ ಒಂದು ಲಾಭವನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ ಆ ದೇಶದಲ್ಲಿ ಇದೆ. ಅದಕ್ಕಾಗಿ ಆ ಒಂದು ದೇಶ ಇಂದು ಈ ಮಟ್ಟಕ್ಕೆ ಬೆಳೀತಾ ಇದೆ. ಗೆಳೆಯರು, ನಾನು ಹೇಳಿರುವಂಥ ಈ ಒಂದು ಪಾಯಿಂಟ್ಸ್ಗಳು ಕೇವಲ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಪಾಯಿಂಟ್ಸ್ಗಳು. ಈ ಒಂದು ಟೆಕ್ನಾಲಜಿ ಬಿಟ್ಟು ಬೇರೆ ಫೀಲ್ಡಲ್ಲೂ ಕೂಡ ನೀವು ಥಿಂಕ್ ಮಾಡಿ ನೋಡಿ, ಚೀನಾ ದೇಶದವರು ಹೇಗೆ ಅವರು ತಮ್ಮ ದೇಶನ ಇದು ಮಾಡ್ತಾರೆ ಅಂತೇಳಿ. ಗೆಳೆಯರೆ, ಇಷ್ಟೇ ಅಲ್ಲ, ಇನ್ನೂ ಒಂದು ಎಲೆಕ್ಟ್ರಾನಿಕ್ಸ್ಗಳು, ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು, ನಮ್ಮ ಒಂದು ಗ್ಯಾಜೆಟ್ಸ್ಗಳು, ಮೊಬೈಲ್ಗಳು, ಈ ಒಂದು ವಿಷಯಕ್ಕೆ ಬರೋದಿದ್ರೆ, ಚೀನಾ ದೇಶದಿಂದ ಬರೋದೊಂದು ಸ್ಮಾರ್ಟ್ಫೋನ್ಗಳು ನಮ್ಮ ದೇಶನ ಆಳ್ತಾ ಇದೆ, ನಮ್ಮ ದೇಶದ ಹಣನ ಲೂಟಿ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿರುವಂಥ ಒಂದು 90% ಅಷ್ಟು ಏನು ಮೊಬೈಲ್ಗಳಾಗಿರ್ಬೋದು, ಅದರ ಒಂದು ವಸ್ತುಗಳಾಗಿರ್ಬೋದು ಚೀನಾ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು, ಚೀನಾ ದೇಶಕ್ಕೆ ಸೇರುವಂಥದ್ದು. ನಾವು ಬಳಸ್ತಕ್ಕಂಥ ಒಂದು ಮೊಬೈಲ್ಗಳು ಗೆಳೆಯರೆ, ಓಪೋ, ವಿವೋ ಮತ್ತು ಒನ್ ಪ್ಲಸ್. ಇದು ಏನು ಮಾಡ್ತಿದೆ ಅಂದರೆ, ನಮ್ಮ ದೇಶದ ಎಲ್ಲ ಜನರ ಒಂದು ಮನೇಲಿ ಒಂದೊಂದು ಮೊಬೈಲ್ ಇದೆ, ಓಪೋ, ವಿವೋ ಮತ್ತು ಒನ್ ಪ್ಲಸ್ ಅಂತೇಳಿ. ಈ ಮೂರು ಮೊಬೈಲ್ ಕಂಪ್ನಿಗಳು ಬೇರೆ ಯಾವುದೂ ಅಲ್ಲ, ಎಲ್ಲ ಒಂದೇ ಕಂಪ್ನಿಗೆ ಸೇರಿರುವಂಥದ್ದು, BBK ಅಂತೇಳಿ. ಈ ಮೂರು ಕಂಪ್ನಿಗಳು ಮೂರು ರೀತಿಯ ಹೆಸರಿನಲ್ಲಿ ಭಾರತ ದೇಶದಲ್ಲಿರುವಂಥ ಒಂದು ಜನರ ಏನು ತಲೆಯನ್ನು ಕೆಡಿಸ್ಬಿಟ್ಟು, ಅವರಿಗೆ ಸರಿಯಾಗಿ ಮಂಗ ಮಾಡಿಬಿಟ್ಟು ಅವರಿಂದ ಹಣನ ಅವರು ಲೂಟಿ ಮಾಡ್ಕೋತಾ ಇದ್ದಾರೆ. ಈ ಮೂರು ಕಂಪ್ನಿಗಳು ಒಂದೇ ಕಂಪ್ನಿಗೆ ಸೇರಿರುವಂಥದ್ದು, ಆ ಕಂಪ್ನಿ ಹೆಸರು BBK ಅಂತೇಳಿ. ಹಾಗೆ ನಾವು ಬಳಸ್ತಕ್ಕಂಥದ್ದು ಲೆನೋವೊ ಮೊಬೈಲ್ಗಳಾಗಿರ್ಬೋದು, ಹಾನರ್ ಮೊಬೈಲ್ಗಳು, ಹುವೈ ಮೊಬೈಲ್ಗಳು, MI, ಮೀಝು, ಲೀಕೋ ಆಗಿರ್ಬೋದು, ಈ ರೀತಿ ಕೂಲ್ ಪ್ಯಾಡು, ಈ ರೀತಿ ಎಲ್ಲ ಮೊಬೈಲ್ಗಳು ಚೀನಾ ದೇಶದ್ದೇ. ಯಾವ್ದಾದ್ರು ಹೊಸ ಹೆಸರುಗಳಿದಾವೋ ಅವೆಲ್ಲ ಚೀನಾ ದೇಶದ ಮೊಬೈಲ್ಗಳೇ. ಹಾಗೆ ಗೆಳೆಯರೆ, ನೀವಿಲ್ಲಿ ನೋಡ್ಬೋದು, ನಾವು ಮತ್ತೆ ಇದಿಷ್ಟೇ ಅಲ್ಲದೆ ಈ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು, ಈ ಒಂದು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು, ನಾವು ಬಳಸಿರ್ತಕ್ಕಂಥ ಒಂದು ಗೃಹೋಪಯೋಗಿ ವಸ್ತುಗಳು, ಏನು ದೊಡ್ಡ ದೊಡ್ಡ ಕಂಪ್ನಿಗಳು, LG, ಸ್ಯಾಮ್ಸಂಗ್, ಇವನ್ನೆಲ್ಲ ಬಿಟ್ಬಿಟ್ಟು ಮತ್ತು ಯಾವುದೇ ನಿಮಗೆ ಗೊತ್ತಿಲ್ಲದಿರುವಂಥ ಕಂಪ್ನಿಗಳು, ಹೊಸ ಹೊಸ ಕಂಪ್ನಿಗಳು ಯಾವ್ದಿದೆಯೋ ಅದೆಲ್ಲ ಮೋಸ್ಟ್ ಆಫ್ ಆಲ್ ಚೀನಾ ದೇಶದ್ದೇ. ನಾವು ಬಳಸ್ತಕ್ಕಂಥ ಮೈಕ್ರೋವೇವ್ಗಳಾಗಿರಲಿ, ಮತ್ತೇನಾಗಿರಲಿ, ಇನ್ನೇನಾಗಿರಲಿ, ಇವೆಲ್ಲ ಚೀನಾ ದೇಶದ್ದೇ ಒಂದು ಐಟಮ್ಸ್ಗಳು. ಹಾಗೆ ನಾವು ಈ ಒಂದು ಲೋಕಲ್ ಸ್ಟೋರ್ಸ್ಗಳಿಗೆ ಅಥವಾ ಒಂದು ರೋಡ್ ಸೈಡ್ನಲ್ಲಿ ಮಾರ್ತಕ್ಕಂಥ ಮತ್ತು ಲೋಕಲ್ ಸ್ಟೋರ್ಗಳಲ್ಲಿ ಮಾರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು, ಸಣ್ಣ ಸಣ್ಣ ವೈರ್ಗಳು, ಪವರ್ ಬ್ಯಾಂಕ್ಗಳು ಮತ್ತು ಇನ್ನೇನೋ ಆಗಿರ್ಬೋದು, ಇವೆಲ್ಲ ಐಟಮ್ಸ್ಗಳು ಚೀನಾ ದೇಶದಲ್ಲೇ ಪ್ರೊಡ್ಯೂಸ್ ಆಗುವಂಥದ್ದು, ಚೀನಾ ದೇಶದಿಂದಲೇ ಭಾರತಕ್ಕೆ ಬರುವಂಥದ್ದು. ಯಾಕೆ ಬರೀ ಚೀನಾ ದೇಶದಿಂದ ಬರುತ್ತದೆ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮ್ಮಲ್ಲಿದೆ. ಚೀನಾ ದೇಶದಲ್ಲಿ ಒಂದು ಪ್ರಾಡಕ್ಟ್, ಆ ಒಂದು ಪ್ರಾಡಕ್ಟ್ ಸಿದ್ದಾಗಿ ನಮ್ಮ ದೇಶಕ್ಕೆ ಜನರಿಗೆ ಸಿಗಬೇಕು ಅಂದರೆ 5 ರೂಪಾಯಿ 10 ರೂಪಾಯಿ ಸಿಗೋ ಪ್ರಾಡಕ್ಟು, ಅದೇ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ 50-100 ರೂಪಾಯಿ, ಈ ರೀತಿ ಆಗುತ್ತೆ. ಅದಕ್ಕೆ ನಮ್ಮೊಂದು ವರ್ತಕರು ಕೂಡ ಚೀನಾ ದೇಶದಿಂದಲೇ ಎಲ್ಲ ಅವರು ಏನು ಅದನ್ನು ಆಮದು ಮಾಡ್ಕೋತಾ ಇದ್ದಾರೆ, ಅದನ್ನೇ ನಮಗೆ ಮಾರ್ತಾ ಇದ್ದಾರೆ. ಹಾಗೆ ಒಂದು ವಿಪರ್ಯಾಸ ಏನಪ್ಪ ಅಂದರೆ, ನಮ್ಮ ದೇಶದ ಒಂದು ಟೀಮ್ ಇಂಡಿಯಾ ಟೀಮ್ನ ಒಂದು ಜರ್ಸಿ ಕೂಡ ಓಪೋ ಕಂಪ್ನಿಯವರೇ ಸ್ಪಾನ್ಸರ್ ಮಾಡ್ತಿದ್ದಾರೆ. ಅಂದರೆ ನಾವು ಯಾವ ಮಟ್ಟಕ್ಕೆ ಬೆಳೆದೀವಿ ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ಭಾರತದಲ್ಲಿ ಒಂದು ಭಾರತೀಯ ಒಂದು ಸ್ವಂತ ಕಂಪ್ನಿ ಇಲ್ವಾ ಭಾರತ ದೇಶದ ಟೀಮ್ನ ಸ್ಪಾನ್ಸರ್ ಮಾಡಲಿಕ್ಕೆ? ಇದರಿಂದ ನನಗೆ ಗೊತ್ತಾಗುತ್ತೆ ನಾವು ಭಾರತೀಯ ಅಷ್ಟೊಂದು ಹಿಂದುಳಿದಿದ್ದೀವಿ ಅಂತೇಳಿ. ಹಾಗೆ ಗೆಳೆಯರೆ, ಇನ್ನೊಂದು ಅಂಶ ನಾನು ನಿಮ್ಗೆ ಹೇಳ್ತೀನಿ, ನೀವು ಭಾರತೀಯ ಈಗ ಒಂದು ಏನು ಚೀನಾ ದೇಶದ ಮೊಬೈಲ್ಗಳನ್ನು ಬಹಿಷ್ಕರಿಸ್ಬೇಕು, ಅದನ್ನ ಯಾರು ತೊಗೊಬೇಡ್ರಿ, ಓಪೋ, ಗೀಪೋ ಎಲ್ಲದಕ್ಕೂ ನೀವು ಕಲ್ಲಿಗೆಲ್ಲ ಹೊಡೆದಾಕಿದ್ರಿ, ಪಾಪ ಏನು ನಮ್ಮದೇ ಗೆಳೆಯರಾದಂಥ ನಮ್ಮದೇ ಅಣ್ಣ ತಮ್ಮದ ಅಂಗಡಿಗಳನ್ನ ನಾವು ಹೊಡೆದಾಕಿದ್ವಿ, ಓಕೆ. ಆದರೆ ನೀವೆಲ್ಲ ಹೇಳ್ಬೋದು ಈ ಒಂದು ಇಂಟೆಕ್ಸ್ ಮೊಬೈಲ್ಗಳು ಅಥವಾ ಮೈಕ್ರೋಮ್ಯಾಕ್ಸ್ ಮೊಬೈಲ್ಗಳೆಲ್ಲ ಭಾರತ ದೇಶದ ಅಂತೇಳಿ. ಇಲ್ಲಿ ನೋಡ್ಬೋದು, ನೀವು ನನ್ನ ಹತ್ರ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಇದೆ, ಇದನ್ನು ಬಿಚ್ಚಿ ತೋರಿಸ್ತೀನಿ. ಇಲ್ಲೊಂದು ಬ್ಯಾಟ್ರಿ ಇದೆ, ನೀವಿಲ್ಲಿ ನೋಡ್ಬೋದು ಒಂದು ಬ್ಯಾಟ್ರಿ ಕೂಡ, ಬ್ಯಾಟ್ರಿ ಕೂಡ ಮೇಡ್ ಇನ್ ಚೈನಾ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಒಳಗಡೆ ನಿಮಗೆ ಕಾಣುತ್ತೆ, ನೀವಿಲ್ಲಿ ನೋಡ್ಬೋದು ಮೇಡ್ ಇನ್ ಚೈನಾ, ಇದು ಕೂಡ ಮೇಡ್ ಇನ್ ಚೈನಾ. ಏನಿಲ್ಲ, ಅಲ್ಲಿಯ ಒಂದು ಪ್ರಾಡಕ್ಟ್ಸ್ಗಳೇ ಎಲ್ಲ ತೊಗೊಂಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಅದನ್ನ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಮೈಕ್ರೋಮ್ಯಾಕ್ಸ್ ಇಂಡಿಯನ್ ಕಂಪ್ನಿ ಹಾಗೆ ಹೇಗೆ ಅಂತೇಳಿ ಮಾಡ್ತಿದ್ದಾರೆ. ಗೆಳೆಯರೆ, ಇದೊಂದೇ ಒಂದು ಕಾರಣಕ್ಕೆ ನಾವು ಭಾರತೀಯರು ಇಷ್ಟು ಹಿಂದೆ ಉಳಿದಿರುವಂಥದ್ದು. ನೀವು ಮೈಕ್ರೋಮ್ಯಾಕ್ಸ್ ತಗೊಳ್ಳಿ, ಇನ್ನೆಲ್ಲ ತಗೊಳ್ಳಿ, ಅವರು ಕೂಡ ಚೀನಾ ದೇಶದ ಒಂದು ಕಚ್ಚಾ ವಸ್ತುಗಳನ್ನೇ ಬಳಸ್ತಾ ಇದ್ದಾರೆ. ಗೆಳೆಯರೆ, ಇವನ್ನೆಲ್ಲ ನಿಲ್ಲಬೇಕು, ಇದನ್ನೆಲ್ಲ ನಾವು ನಿಂತಾಗಲೇ ನಮ್ಮ ದೇಶ ಏನೋ ಒಂದು ಉಜ್ವಲ ಸ್ಥಿತಿಗೆ ಬರುವಂಥದ್ದು. ಹಾಗೆ ಗೆಳೆಯರೆ, ಇನ್ನೊಂದು 2 ತಿಂಗಳಲ್ಲಿ ಏನು ಗಣಪತಿ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬನೋ, ಇನ್ಯಾವುದೋ ಹಬ್ಬ ಬರುತ್ತೆ, ಅವಾಗ ಮತ್ತೆ ನೀವು ಈ ಒಂದು ಪ್ರತಿಭಟನೆ ಚೀನಾ ಗೀನಾ ಅಂತೇಳಿ ಮರೆತುಬಿಡ್ತೀರಾ? ಪಟಾಕಿಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಆ ಒಂದು ಲೈಟ್ಸ್ಗಳು, ಅದು ಇದ್ದು ಎಲ್ಲ ತೊಗೊಂಡ್ಬಿಟ್ಟು ಮತ್ತೆ ಒಂದು ಚೀನಾ ದೇಶಕ್ಕೆ ಹಣ ನೀವು ಕೊಡ್ತೀರಾ? ಒಂದೇ ಒಂದು ದೀಪಾವಳಿಯಿಂದ, ವರ್ಷಕ್ಕೆ ಬರುವಂಥ ಒಂದೇ ಒಂದು ದೀಪಾವಳಿ ಹಬ್ಬದಿಂದ ಚೀನಾ ದೇಶದವರು ಕೋಟಿ ಕೋಟಿ ಹಣನ ಮಾಡ್ತಾರೆ. ಹಾಗೆ ನಾನು ನಿಮ್ಮ ಹತ್ರ ಕೊನೆಯದಾಗಿ ಕೇಳ್ಕೊಂಡಿದ್ದೇನಪ್ಪ ಅಂದರೆ, ಚೀನಾ ದೇಶದ ವಸ್ತುಗಳನ್ನು ಎಷ್ಟಾಗುತ್ತೋ ಅಷ್ಟು ನೀವು ಏನು ಅದನ್ನು ಬಹಿಷ್ಕರಿಸಿ, ಎಷ್ಟಾಗುತ್ತೋ ಅದಷ್ಟು ಅದನ್ನು ಏನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ, ಆ ಒಂದು ಸೇವೆಗಳನ್ನು ಬಳಸಬೇಡಿ. ಆಗಲಿ ಈಗಾಗಲೇ ನಾನು ಹೇಳಿದಾಗೆ ನಿಮಗೆ UC ಬ್ರೌಸರ್ ಆಗಿರ್ಬೋದು, AliExpress, Alibaba.com ಅಥವಾ ಇನ್ಯಾವ ಇದೇ ರೀತಿಯಾದಂಥ ಹಲವಾರು ಸೇವೆಗಳಿವೆ, ಇವನ್ನೆಲ್ಲ ಬಳಸೋದು ನಿಲ್ಲಿಸಿ. ಒಂದು ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ಕೊಳ್ಳಬೇಕಾರೆ ಇದು ಭಾರತೀಯ ಪ್ರಾಡಕ್ಟು ಅಥವಾ ಇಂಡಿಯಾದವರೇ ಮಾಡಿರುವಂಥ ಪ್ರಾಡಕ್ಟ್ಸ್ಗಳು, ಸ್ವದೇಶಿ ವಸ್ತುಗಳನ್ನು ಜಾಸ್ತಿಯಾಗಿ ಬಳಸಿ, ಈ ಒಂದು ಚೀನಾ ದೇಶಕ್ಕೆ ನೀವು ಬುದ್ಧಿಯನ್ನು ಕಲಿಸಿ. ಹಾಗೆ ನಾವು ನಮ್ಮ ಒಂದು ಗೃಹೋಪಯೋಗಿ ವಸ್ತುಗಳು ಅಥವಾ ಇನ್ನೇನೋ ನಮ್ಮ ದಿನಬಳಕೆ ವಸ್ತುಗಳಲ್ಲಿ 100%-80% ಚೀನಾ ದೇಶ ಒಂದು ಏನು ಐಟಮ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಗೆಳೆಯರೆ, ಒಂದೇ ಸಲ ನಾವು ಈ ಒಂದು ಚೀನಾ ದೇಶದ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂದ್ರೆ ಒಂದು ಆಗೋದಿಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲದೆ ನಾವೆಲ್ಲ ಬಳಸ್ತಾ ಇದ್ದೀವಿ. ನಾವೇನು ಮಾಡಬೇಕಾಗುತ್ತೆ ಅಂದರೆ, ಈ ಒಂದು ಚೀನಾ ದೇಶಗಳ ವಸ್ತುಗಳನ್ನು ಬಳಸೋದನ್ನು ನಿಲ್ಲಿಸಿದ ಮೇಲೆ
ನಮ್ಮ ಭಾರತದಲ್ಲಿ ಆ ಒಂದು ವಸ್ತುಗಳ ಉತ್ಪಾದನೆಗೆ ಒತ್ತಡನ ಹೇರಬೇಕಾಗುತ್ತೆ. ನಮ್ಮ ನಮ್ಮ ಸರ್ಕಾರಗಳಿಗೆ ಅಥವಾ ಒಂದು ಸಂಬಂಧಪಟ್ಟ ಒಂದು ಇಲಾಖೆಗಳಿಗೆ ನಾವು ಒತ್ತಡನ ಹೇರಬೇಕು. ಇಲ್ಲ, ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ಗಳು ಪ್ರೊಡ್ಯೂಸ್ ಆದರೆ ಚೀನಾ ದೇಶದ ಸ್ಮಾರ್ಟ್ಫೋನ್ನ ನಾವು ಯಾಕೆ ಕೊಂಡ್ಕೋತೀವಿ? ನಮ್ಮ ದೇಶದಲ್ಲಿ ನೋಡ್ಬೋದು ಲಕ್ಷಾಂತರ ಜನ ಏನು ಬುದ್ಧಿವಂತ ನಿರುದ್ಯೋಗಿ ಒಂದು ಇಂಜಿನಿಯರಿಂಗ್ಗಳಿದ್ದಾರೆ, ಡಿಪ್ಲೊಮಾ ಮಾಡಿರೋರಿದ್ದಾರೆ, ITI ಮಾಡಿರೋರಿದ್ದಾರೆ. ನಮ್ಮ ದೇಶದಲ್ಲಿ ಏನು ಜನಸಂಖ್ಯೆ ಮತ್ತು ಈ ಒಂದು ಏನು ಲೇಬರ್ಗೆ ಮತ್ತು ಇನ್ನೇನಕ್ಕೂ ಇದಕ್ಕೆ ಕಡಿಮೆ ಇಲ್ಲ, ನಮ್ಮ ದೇಶದಲ್ಲಿ ಎಲ್ಲರೂ ರೆಡಿ ಇದ್ದಾರೆ. ಆದರೆ ಏನಪ್ಪ ಅಂದರೆ ಒಳ್ಳೊಳ್ಳೆ ಒಂದು ಇಂಡಸ್ಟ್ರೀಸ್ಗಳಿಲ್ಲ, ಒಳ್ಳೊಳ್ಳೆ ಕೈಗಾರಿಕೆಗಳಿಲ್ಲ, ಒಳ್ಳೊಳ್ಳೆ ಒಂದು ಏನು ಪ್ರೊಡ್ಯೂಸಿಂಗ್ ಯೂನಿಟ್ಸ್ಗಳು ನಮ್ಮ ದೇಶದಲ್ಲಿಲ್ಲ. ಇವೆಲ್ಲ ನಮ್ಮ ದೇಶದಲ್ಲೇ ಒಂದು ಆದರೆ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಈ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು. ನಮ್ಮ ದೇಶದವರು ನಾವು ಬಳಸ್ಕೊಂಡ್ರೆ ಸಾಕು, ನಾವು ಬೇರೆ ದೇಶಕ್ಕೆ ರಫ್ತು ಮಾಡಬೇಕು ಅಂತ ಏನಿಲ್ಲ. ನಮ್ಮ ದೇಶದ ಐಟಮ್ಸ್ಗಳನ್ನ ನಾವೇ ಬಳಸ್ಕೊಂಡು ನಮ್ಮ ದೇಶ ನಾವೇ ಶ್ರೀಮಂತವಾಗಿ ಮಾಡ್ತಾ ಹೋಗ್ಬೋದು. ಗೆಳೆಯರೇ, ಈ ಒಂದು ಸ್ಥಿತಿ ಏನೋ ನಾನು ನಿಮ್ಗೆ ಹೇಳಿದೆ, ಈ ಒಂದು ಸ್ಥಿತಿ ಬದಲಾಗಬೇಕಾಗಿದೆ. ಈ ಒಂದು ಸ್ಥಿತಿ ಮುಂದಿನ ಒಂದು 5-10 ವರ್ಷಗಳಲ್ಲಿ ಬದಲಾಗಬೇಕಾಗಿದೆ. ನಮ್ಮ ದೇಶದಲ್ಲೇ ಈ ಒಂದು ಉತ್ಪಾದನೆಗಳು ಜಾಸ್ತಿ ಆಗಬೇಕಾಗಿದೆ. ಚೀನಾ ದೇಶದ ಐಟಮ್ಸ್ಗಳನ್ನು ಆದಷ್ಟು ಬಹಿಷ್ಕರಿಸಿ ನಮ್ಮ ದೇಶನ ನಾವು ಬೆಳೆಸಬೇಕಾಗಿದೆ. ಗೆಳೆಯರೇ, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿಬಿಟ್ಟು ಇದರ ಕುರಿತು ಅರಿವನ್ನು ಮೂಡಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಗುರು ಕನ್ನಡನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.